ಕಳಬೇಡ ಕುಲಬೇಡ ಉಸಿಯ ನುಡಿಯಲು ಬೇಡ ಎಂಥ ಮಾತಾಡಿದ್ದಾರಲ್ಲ ಆದರೆ ನಾವು ದೇವರನ್ನೇ ಮುಂದಿಟ್ಕೊಂಡು ಅನೇಕ ರೀತಿಯ ನಾಟಕ ಮಾಡ್ತೀವಿ ಆ ನಾಟಕ ಮಾಡೋದಕ್ಕೆ ನೋಡಿದ್ರೆ ನಮಗೊಂದು ರೀತಿಯ ಭಕ್ತಿ ಒಳಗಡೆ ಭಯ ಇರುತ್ತೆ ಜಗವೇ ನಾಟಕ ರಂಗ ಜಗದೀಶ ನಾಡುವ ಜಗವೇ ನಾಟಕ ರಂಗ ಎಂಥ ಮಾತಿದೆಯಲ್ವ ನಾವೇನೂ ಹೊಸದನ್ನು ಕೊಡ್ತಾಯಿಲ್ಲ ಹಳೆದನ್ನೇ ಇದ್ದೀವಿ ಅಷ್ಟೆ ಅಂದಿನ ಕಾಲದಲ್ಲೇ ಜಗದೀಶ ನಾಡುವ ಜಗವೇ ನಾಟಕ ರಂಗ ಜಗದೀಶ ಅಲ್ಲ ಆಡ್ತಾ ಇರೋದು ಜಗದೀಶನನ್ನು ಮುಂದೆ ಇಟ್ಕೊಂಡು ನಾವು ಮನುಷ್ಯರು ಆಡ್ತಾಯಿದ್ದೀವಿ ಜಗದೀಶ ದೇವರು ಅದ್ಭುತವಾದ ದೇವರು ನನ್ನ ಮೈ ಮೇಲೆ ಬರ್ತಾನೆ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾಗಡಿಯ ತಾಲೂಕಿನಲ್ಲಿ ಶನಿದೇವರು ಮೈ ಮೇಲೆ ಬರುವಷ್ಟು ಬೇರೆಲ್ಲೂ ಬರಲ್ಲ ಅಂತ ಅನಿಸುತ್ತೆ ಪ್ರತಿ ಶನಿವಾರ ಬಂದರೆ ಸಾಕು ಶನಿದೇವರೇ ಮೇಲೆ ಬರುತ್ತೆ ಮೈ ಮೇಲೆ ಬರುತ್ತೆ ಜಗತ್ತನ್ನೇ ಕಾಯ್ತೇವೆ ಅಂತ ಆದರೆ ಶನಿದೇವರು ಮೈ ಮೇಲೆ ಬಂದರೆ ಹೇಗೆ ಸಾಧ್ಯ ನನ್ನ ಚಿಕ್ಕದಲ್ಲಿದ್ದಾಗ ನಮ್ಮ ತಂದೆ ನಮ್ಮ ತಾಯಿ ಇದೇ ರೀತಿ ದೇವರು ಮೈ ಮೇಲೆ ಬರೋ ಹತ್ರ ಹೋಗ್ತಾಯಿದ್ರು ಹೋಗ್ತಾ ಹೋಗ್ತಾಯಿದ್ದೆ ಆಗ ನಮ್ಮ ತಂದೆ ನಡ್ಕಂಡು ಕರ್ಕೊಂಡು ಹೋಗ್ತಾಯಿದ್ದಾಗ ಅಂದರೆ ಹುಲಿಕಲ್ಲಿಂದ ನಾವು ಗಂಗನಹಳ್ಳಿಗೆ ಹೋಗ್ತಿದ್ವಿ ನಡ್ಕಂಡು ಹೋಗ್ತಾ ಇದ್ವಿ ವೆಹಿಕಲ್ ಇರಲಿಲ್ಲ ಅವಾಗ ನಮ್ಮ ತಂದೆ ನಮ್ಗೆ ಏನಾರು ಒಂದು ವಿಷಯಗಳನ್ನ ಹೇಳ್ಕೊಳ್ತಾ ಹೋಗೋರು ಹಾಗೆ ಹೇಳ್ತಾ ಇದ್ರು ಏ ನಟ ದೇವರು ಆ ಒಂದು ದೊಡ್ಡ ಶಕ್ತಿ ಇದೆ ಅಕಸ್ಮಾತ್ ತೇನಾರ ಶಿಂದವ್ರನ್ನ ನಮ್ಗೆ ಕಣ್ಣು ಬಿಟ್ಟರೆ ನಾವೆಲ್ಲ ಸುಟ್ಟು ಭಸ್ಮ ಆಗಿಬಿಡ್ತೀವಿ ಅಂತ ನಮ್ಮ ತಂದೆ ಹೇಳ್ತಿದ್ರು ಹೌದಾ ಅಯ್ಯ ಅಯ್ಯ ಅಂತ ಕರಿತಿದ್ದೆ ಕಣ್ಣು ಬಿಟ್ಟರೆ ವಕ್ರದೃಷ್ಟಿ ಬಿಟ್ಟರೆ ಪಾಸಿಟಿವ್ ಆಗಿ ಬಿಟ್ಟರೆ ನಾವು ಚೆನ್ನಾಗಿ ಅಭಿವೃದ್ಧಿ ಆಗ್ತೀವಿ ಆ ಶಂದೆಯವರು ಇನ್ನೂ ನಮಗೆ ವಕ್ರದೃಷ್ಟಿನೇ ಬಿಡ್ತಾವನೆ ಆ ಬಿಟ್ಟರನ್ನ ನಾವು ಇಷ್ಟೆಲ್ಲ ಹೋಗ್ತಾ ಇದ್ದೀವಿ ನೋಡು ಹಂಗೂ ಏನಾರ ಈ ಜಗತ್ತಿಗೊಂದು ವಕ್ರದೃಷ್ಟಿ ಏನಾರು ಬಿಟ್ಟ ಶಂದೇವರು ಅಂದರೆ ಈ ಜಗತ್ತೇ ಸುಡುತ್ತೆ ಅಂತ ನಮ್ಮ ತಂದೆ ಹೇಳ್ತಿದ್ರು ಆದರೆ ಅದೇ ಕೇಳ್ಕೊಂಡು ಅದೇ ಮಾತಲ್ಲಿ ನಾನು ಮುಂದಕ್ಕೆ ಹೋಗ್ತಾಯಿದ್ದೀವಿ ಆ ಗಂಗಳ್ಳಿಗೆ ಹೋದರೆ ಶಂದೇವರು ಮೈ ಮೇಲೆ ಬರುತ್ತೆ ನಮ್ಮ ತಂದೆ ನಮ್ಮ ತಾಯಿ ಅವನು ಕಾಲಿಗೆ ಬೀಳೋರು ನಮಸ್ಕಾರ ಮಾಡೋರು ಮೈ ಮೇಲೆ ಆವೇಶ ಆಗೋನು ದೇವರೇ ಬಂದಿದೆ ಅಂತ ನನಗೆ ಆಗ ಚಿಕ್ಕ ಹುಡುಗನಲ್ಲೇ ನನಗೊಂದು ಪ್ರಶ್ನೆ ಆ ಅಯ್ಯ ಎಲ್ಲಿ ಹೀಗೆ ಹೇಳ್ತಿದ್ರು ಒಂದು ವಕ್ರದೃಷ್ಟಿ ಬಿಟ್ಟರೆ ಸಾಕು ಜಗತ್ತೇ ಸುಷ್ಟ ಸುಟ್ಟೋಗ್ಬಿಡುತ್ತೆ ಅಂತಾರೆ ಆದರೆ ಅದೇ ಶಿಂದ ಇವ್ರು ಇವರು ಮೈ ಮೇಲೆ ಬಂದಿದೆಯಲ್ಲ ಇವ್ರು ಯಾಕೆ ಸುಟ್ಟಿಲ್ಲ ಇವ್ರು ಯಾಕೆ ಹಂಗಾಗಿಲ್ಲ ಅಂತ ಆಗಲೇ ನನ್ನ ಪ್ರಶ್ನೆಗಳು ನೂರಾರು ಪ್ರಶ್ನೆಗಳು ಹೇಳ್ತಾ ಇದ್ದು ಆ ಪ್ರಶ್ನೆಗಳಿಗೆ ಉತ್ತರ ಯಾರತ್ರಲ್ಲೂ ಇರಲಿಲ್ಲ ಆದರೆ ಅಷ್ಟು ಜನ ಬಂದು ಕೂತ್ಕೊಳತ್ರ ಇವತ್ತು ಕೂಡ ನೋಡಿ ಒಂದು ಪುಟ್ಟ ಬಾತಲ್ಲಿ ಕೆಲಸ ಮಾಡದಿದ್ದಂತಹ ಕಸ ಗುಡಿಸ್ತಿದ್ದಂಥ ಒಬ್ಬ ವ್ಯಕ್ತಿ ಶಂದಿಯವರು ಮೈ ಮೇಲೆ ಬರ್ತಾನೆ ಅಂತ ಹೇಳಿ ಕೋಟಿಗಟ್ಟಲೆ ದುಡ್ಡು ಮಾಡಿಕೊಂಡಿದ್ದಾರೆ ದೇವರುಗಳು ಮೈ ಮೇಲೆ ಬರ್ತಾರೆ ಅಂತಕ್ಕಂಥ ಹೇಳೋಂಥ ಜನ ಅನೇಕ ಜನ ಇವತ್ತು ಆನೆಯ ಮೇಲೆ ಅಂಬಾರಿಗಳಾಗಿ ಕಾಲಿಗೆ ನಮಸ್ಕಾರ ಮಾಡಿಸ್ಕೋತಾರೆ ಎಂಥ ವಿಪರ್ಯಾಸ ಅಲ್ವ ನಿನ್ನೆ ಆನೆಗೆ ಹುಲ್ಲಾಗ್ತಿದ್ದಂಥ ವ್ಯಕ್ತಿ ಇವತ್ತು ಆನೆ ಮೇಲೆ ತಿರುಗಾಡ್ತಾರೆ ಅವ್ರದ್ದೆಲ್ಲ ತಪ್ಪು ನಾವು ಅವ್ರನ್ನ ವೈಭವೀಕರಣ ಮಾಡಿಸ್ತೀವಿ ನನ್ನ ಪ್ರಕಾರ ಅಲ್ಲ ವೈಜ್ಞಾನಿಕವಾಗಿ ಯಾವುದೇ ವ್ಯಕ್ತಿಯ ಮೈ ಮೇಲೆ ದೇವರು ಬರಲ್ಲ ದಿಂಡರು ಬರಲ್ಲ ಆದರೆ ದೇವರು ಬರೋಕ್ಕೆ ಬಂದಾಗ ಜನರನ್ನು ನಂಬಲಿಕ್ಕೆ ಅವರು ಏನು ಮಾಡ್ತಾಯಿದ್ರು ಅಂದರೆ ಈ ಥರದ ಕರ್ಪೂರ ಇಟ್ಕೊಳ್ಳೋರು ಕರ್ಪೂರ ತಗೊಂಡು ಅಷ್ಟೂ ಜನಗಳ ಮುಂದೆ ನೋಡಿ ಕರಿಯರು ಅಷ್ಟು ಜನ ಭಾಳ ಭಕ್ತಿಯಿಂದ ನೋಡ್ತಾ ಇರೋರು ಇನ್ನೂ ಒಂದು ಹೆಜ್ಜೆ ಮುಂದೆ ಇದ್ದರು ಅವರು ಎಲ್ಲರೂ ಭಕ್ತಿ ಇಲ್ಲಿ ಭಯ ಆಗ ಏನು ಮಾಡ್ತಿದ್ರು ಈ ಥರ ಕರ್ಪೂರ ಇಟ್ಕೊಂಡು ಮಗನೇ ಅಂತ ಕರಿತಾ ಇರೋರು ಇದನ್ನೇ ನೋಡ್ತಾ ಇರೋರು ಜನ ಬಹಳ ಭಕ್ತಿಯಿಂದ ಸೀಮಾ ಶತವಿಷ ನಕ್ಷತ್ರ ಕುಂಭರಾಶಿ ನಂಜಪ್ಪ ಅನುರಾಧ ನಕ್ಷತ್ರ ನೀನು ಇದಕ್ಕೋಸ್ಕರನೇ ಬಂದಿದೆಯಾ ಅಂತ ಹೇಳಂಗಂತಿದ್ದಂಗೆ ಆವೇಶಕ್ಕೊಳಗಾಗರು ಅಷ್ಟೇ ಮಾಡ್ತಿದ್ರ ಇಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಿದ್ರು ಅವರು ಜನಗಳ ಮಧ್ಯೆ ಕರ್ಪೂರ ಇಟ್ಕೊಳ್ತಾ ಇದ್ರು ಇಲ್ಲಿ ಕರ್ಪೂರ ಇರೋದು ಅಷ್ಟು ಜನಗಳಿಗೆ ಹಿಂಗೆ ತಗೊಂಡು ಈ ರೀತಿ ವರ್ತಿಸ್ತಿದ್ರು ಆಗ ನಾವು ಬಹಳ ಭಕ್ತಿಯಿಂದ ಅಲ್ಲಿನ ಜನ ಹೋಗಿ ಅವ್ರಿಗೆ ಕಾಲಿಗೆ ಬೀಳ್ತಿದ್ರು ಆಗ ನೀನು ನಿನ್ನ ಮನೆಯ ಸಮಸ್ಯೆಯನ್ನು ತಗೊಂಡು ಬಂದಿದೆಯಲ್ವೇನೋ ನೀನು ಆಸ್ತಿಯ ಸಮಸ್ಯೆಯನ್ನು ತಗೊಂಡು ಬಂದಿದೆಯಲ್ವೇನೋ ನೀನು ಒಂದು ಹೆಣ್ಣಿನ ಸಮಸ್ಯೆಯನ್ನು ತೆಗೆದುಕೊಂಡು ಬಂದಿದೆಯಲ್ವೇನೋ ನೀನು ನಿಮ್ಮ ಮನೆಯ ಹಣದ ವ್ಯವಸ್ಥೆಯನ್ನು ತಗೊಂಡು ಬಂದಿದ್ದೀಯಲ್ವೇನೋ ಎಲ್ಲರಿಗೂ ಇದೇ ಸಮಸ್ಯೆ ಸ್ವಾಮಿ ಇನ್ನೇನಿರುತ್ತೆ ನಮಗೆ ಸಮಸ್ಯೆ ಆಸ್ತಿದಿರುತ್ತೆ ಹಣದ್ದಿರುತ್ತೆ ಇಲ್ಲ ಕುಟುಂಬದ್ದಿರುತ್ತೆ ಇಲ್ಲ ವಿದ್ಯೆದಿರುತ್ತೆ ಅಷ್ಟು ಬಿಟ್ಟರೆ ಅಷ್ಟು ಜನ ಅಲ್ಲಿ ಕೂತ್ಕೊಂಡಿದ್ದಾಗ ವಿದ್ಯೆ ಬಗ್ಗೆ ಕೇಳೋರು ಬನ್ನಿ ವ್ಯಾಜ್ಯದ ಬಗ್ಗೆ ಕೇಳೋರು ಬನ್ನಿ ಹೆಣ್ಣಿನ ಬಗ್ಗೆ ವಶೀಕರಣದ ಬಗ್ಗೆ ಕೇಳೋರು ಬನ್ನಿ ಆರ್ಥಿಕ ತೊಂದರೆ ಬಗ್ಗೆ ಕೇಳರು ಬನ್ನಿ ಅಂತಿದ್ದಂಗೆ ಅವ್ರು ಹೋಗಿ ನಿಂತ್ಕೊಳ್ತಿದ್ರು ಅವರ ಹೆಸರು ಹೇಳಿದರೆ ಸಾಕು ಈಗ ರಂಗಪ್ಪ ಪೇಪೋರಾರಿ ಚಿತ್ತ ನಕ್ಷತ್ರ ತುಲಾರಾಶಿ ಮೂರನೇ ಪಾದ ನಿನಗೆ ನಾನು ವಕ್ರದೃಷ್ಟಿಯಲ್ಲಿ ಬಿದ್ದಿದ್ದೇನೆ ಮಗನೇ ನಾನು ಹೇಳೋದಂಗೆ ಕೇಳು ನನಗೆ ಮಾಡಿಕೊಡು ನಿನ್ನ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಅಲ್ಲ ಸ್ವಾಮಿ ಅವನಿಗೆ ಮಾಡಿಕೊಡೋದಾದರೆ ಅವನಿಗೆ ಆಸೆ ಇರೋದಾದರೆ ಸಾಮಾನ್ಯ ಮನುಷ್ಯರಿಗೆ ನಮಗೆ ಆಸೆ ಇರಲ್ವಾ ನಮ್ಗೆ ಆಸೆ ಇದ್ದೇ ತಾನೇ ಹೋಗ್ತಾ ಇರೋದು ಖಂಡಿತ ಹೇಳ್ತೀನಿ ಇಲ್ಲಿ ಭಯವನ್ನು ಆತಂಕವನ್ನು ಸೃಷ್ಟಿ ಮಾಡಿ ದೇವ್ರು ಬರುತ್ತೆ ಅಂತ ಹೇಳುವಂಥ ವಿಕೃತ ಮನಸ್ಸಿನವರು ಸ್ವಾರ್ಥ ಮನಸ್ಸಿನವರು ಇವ್ರನ್ನ ಕ್ರಿಮಿನಲ್ ಅಂತ ಹೇಳಿ ಕರಿತೀನಿ ಯಾಕೆಂದರೆ ವೀಕ್ ಮೈಂಡ್ ಮೇಲೆ ಆಟ ಆಡ್ತಾ ಇದ್ದಾರೆ ಇದೊಂದು ಅಫೆನ್ಸ್ ಇದು ಇವತ್ತು ಸರ್ಕಾರಕ್ಕೆ ನಾನು ಹ್ಯಾಟ್ಸಪ್ ಮಾಡ್ತಾ ಇದ್ದೀನಿ ಯಾಕೆ ಗೊತ್ತಾ ಇವತ್ತು ಮೌಢ್ಯತೆಯ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದೆ ಯಜ್ವಾಲು ಸಾರ್ವಜನಿಕರ ಪರವಾಗಿ ನಮ್ಮ ಸರ್ಕಾರಕ್ಕೆ ಸಾವಿರ ಕೋಟಿ ನಮಸ್ಕಾರ ಇದ್ದೀನಿ ಇದೇ ರೀತಿ ದೇವರು ಬರುತ್ತೆ ಅಂತ ಹೇಳಿ ದೈಹಿಕವಾಗಿ ಮಾನಸಿಕವಾಗಿ ಹಿಂಸಿ ಹಿಂಸೆ ಮಾಡೋದಲ್ಲದೆ ಅವ್ರನ್ನ ದರಿದ್ರನನ್ನಾಗಿ ಮಾಡುವಂಥ ಕ್ರಿಮಿನಲ್ಗಳು ನಮ್ಮ ಇದ್ದಾರೆ ಸ್ನೇಹಿತರೆ ದೇವರ ಮೇಲೆ ನಂಬಿಕೆ ಇರಲಿ ದೇವರ ಮೇಲೆ ದೇವರ ಹೆಸರಲ್ಲಿ ಆಚರಣೆ ಮಾಡಿ ಇಂಥ ದೇವರು ಬರುತ್ತಾರೆ ಅಂತ ಹೇಳುವಂಥ ಕ್ರಿಮಿನಲ್ ವ್ಯಕ್ತಿಗಳ ಹತ್ರ ನೀವು ಹೋಗಿ ದಾಸ್ಯದ ಸಂಕೋಲೆಯ ಒಳಗಡೆ ಅವ್ರಿಗೆ ಕಾಲಿಗೆ ಬೀಳಬೇಡಿ ನಿಜವಾಲು ಧರ್ಮ ಅನ್ನೋದಿದ್ದರೆ ನಿಮ್ಮ ತಂದೆ ತಾಯಿಗಳಿಗೆ ಕಾಲಿಗೆ ನಮಸ್ಕಾರ ಮಾಡಿ ಅವ್ರನ್ನ ಚೆನ್ನಾಗಿ ಸಾಕಿ ಇದೇ ಧರ್ಮ ಇದೇ ಜಗತ್ತು ಇದೇ ನಮ್ಮನ ಆಚರಣೆ ಆದರೆ ಬನ್ನಿ ಅವರು ಮಾಡಿದ್ದಾದರೂ ಏನು ಯಾಕೆ ನಾವು ಭಯದ ಕೋಪದ ಒಳಗಡೆ ಹೋಗಿ ಮೌನಕ್ಕೆ ಶರಣಾಗಿ ಎಲ್ಲವನ್ನು ಅರ್ಪಿಸ್ಕೊಳ್ತೇವೆ ಈಗಾಗಲೇ ನೋವಾಗಿರುತ್ತೆ ಮತ್ತೂ ನೋವನ್ನು ಅಲ್ಲಿ ಇನ್ನೂ ಹೆಚ್ಚು ನೋವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದಾಗ ಕೊನೆಗೆ ಅವ್ರು ಹೇಳ್ತಾರೆ ನಮ್ಮ ಅಣೆ ಬರ ನಾನೇನು ಮಾಡೋಕ್ಕಾಗಲ್ಲ ಜನ್ಮದ ಫಲ ಅಂತ ಹೇಳಿ ಗೊತ್ತಿಲ್ಲದೇ ಇರುವ ವಿಷಯಕ್ಕೆ ನಮ್ಮನ್ನು ದಾಸ್ಯರನ್ನಾಗಿ ಮಾಡ್ತಾರೆ ಹಾಗಾದರೆ ಅವರು ನಮ್ಮನ್ನು ಹೇಗೆ ಎದುರಿಸ್ತಾರೆ ನೋಡಿ ಅವರು ತೆಗೆದುಕೊಳ್ಳೋದು ಕರ್ಪೂರ ಕರ್ಪೂರವನ್ನು ಇಲ್ಲಿಗೆ ತರೋದಕ್ಕಿಂತ ಮುಂಚೆ ನೀವು ಅರ್ಥ ಮಾಡ್ಕೊಳ್ಳಿ ಅರ್ಧ ಭಾಗವನ್ನು ನೀರಲ್ಲಿ ನೆನೆಸಿರ್ತಾರೆ ನೋಡಿ ಇದು ಈ ಭಾಗ ಎಲ್ಲ ನೀರಲ್ಲಿ ನೆನೆದಿದೆ ಆಗ ಅವರು ಕರ್ಪೂರ ತಗೊಂಡು ಉರಿಸ್ಕೊಳ್ತಾರೆ ನಾಲಿಗೆಯ ಮೇಲೆ ನೀರಿನ ಅಂಶ ಇರುತ್ತೆ ಇದು ಕೂಡ ಕೆಳಭಾಗದಲ್ಲಿ ನೀರಿ ನೀರಿದೆ ಇಲ್ಲಿ ಶಾಖ ಉತ್ಪತ್ತಿ ಆಗೋಲ್ಲ ಅರ್ಥ ಮಾಡ್ಕೊಳ್ಳಿ ನಾಲಿಗೆಯಲ್ಲಿ ನೀರಿನ ಅಂಶ ಇದೆ ಇಲ್ಲಿ ಶಾಖ ಉತ್ಪತ್ತಿ ಆಗ್ತಾ ಇರೋದು ಅದು ಮೇಲುಗಡೆ ಮಾತ್ರ ಅದೇ ಇಲ್ಲಿ ಉರಿಸ್ಕೋತಾ ಇರ್ತಾರೆ ದೂರದಿಂದ ನೋಡೋರಿಗೆ ಭಯ ಆಗುತ್ತೆ ಯಾಕೆಂದರೆ ಬೆಂಕಿ ನಮ್ಮನ್ನು ಸುಡುತ್ತೆ ಇಲ್ಲಿ ಬೆಂಕಿ ನಮ್ಮನ್ನು ಸುಡುತ್ತಾ ಇಲ್ಲ ನಮ್ಮ ಮನಸ್ಸನ್ನು ಸುಡುತ್ತೆ ಅದೇ ರೀತಿ ಈ ಥರದ ಕರ್ಪೂರ ತಗೊಳ್ತಾರೆ ಅರ್ಧ ಭಾಗವನ್ನು ನೀರಲ್ಲಿ ನೆನೆಸಿಡ್ತಾರೆ ಯಾವಾಗ ಅರ್ಧ ಭಾಗವನ್ನು ನೀರಲ್ಲಿ ನೆನೆಸಿಡ್ತಾರೆ ಅವರು ಉರಿಸ್ಕೊಳ್ತಾ ಇರೋದು ಮೇಲ್ಗಡೆ ಸ್ನೇಹಿತರೆ ಕೆಳಗಡೆ ಅಲ್ಲ ನೋಡಿ ಕೈ ಹಿಂಗಿಟ್ಕೊಂಡಿರ್ತಾರೆ ನಾವು ಈಗಾಗಲೇ ನೋವಿನಲ್ಲಿರ್ತಾರೆ ಆ ಜನ ಭಕ್ತಿ ಭಯ ಆತಂಕ ಎರಡೂ ಅವ್ರ ಹತ್ರ ಇರುತ್ತೆ ಈ ಬೆಂಕಿಯನ್ನೇ ಇವ್ರು ನೋಡ್ತಾ ಇರ್ತಾರೆ ಅವರು ಇವನ ಕಣ್ಣು ಅವನ ಮೇಲಿರುತ್ತೆ ಅವರ ಆತಂಕಕ್ಕೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆದರೆ ಅವ್ರನ್ನ ಗುರಿ ಇಟ್ಕೊಂಡಿರ್ತಾನೆ ಇವನು ಈ ಬೆಂಕಿ ಇಟ್ಕೊಂಡು ನಮ್ಮನ್ನು ಎದುರಿಸ್ತಾನೆ ಹಾಗಾದರೆ ಒಂದೇ ಪ್ರಶ್ನೆ ಮಾಡ್ಬೋದಲ್ವಾ ಬೆಂಕಿ ಕರ್ಪೂರ ಕೈ ಮೇಲೆ ಉರಿಸ್ಕೊಂಡು ತಕ್ಷಣ ದೇವರು ಬರುತ್ತೆ ಅನ್ನೋದಾಗಿದ್ರೆ ಸ್ವಾಮಿ ದೇವರೇ ಶಂದೇವರೇ ಒಂದು ಅರ್ಧ ಕೆ ಜಿ ಕೆಂಡ ಕೊಡ್ತೀವಿ ನೀವು ಮೈ ಮೇಲೆ ಹಿಂಗೆ ಕೈನಲ್ಲಿ ಇಟ್ಕೊಂಬಿಡಿ ಅಂತ ನೀವು ಯಾರ್ಯಾರು ಪ್ರಶ್ನೆ ಮಾಡೋಕ್ಕಾಗತ್ತಾ ನಾವು ಪ್ರಶ್ನೆ ಮಾಡೋಕ್ಕೋದ್ರೆ ಅಲ್ಲಿ ಧರ್ಮದೇಕ್ ಬೀಳ್ತೇವೆ ಯಾಕೇಳಿ ಅಲ್ಲಿನ ಜನ ಅವ್ರನ್ನ ಕೊಂಡುಕೊಂಡಿರ್ತಾರೆ ಜನರನ್ನು ಅವ್ರ ಕಡೆನೇ ಹತ್ತಾರು ಜನ ಇಪ್ಪತ್ತು ಜನ ಹೊರಗಡೆಯಿಂದ ಅಂದರೆ ಇಪ್ಪತ್ತು ಜನ ಅವರು ಗುಂಡಾಗಳಿರ್ತಾರೆ ದೇವರಿಗೂ ಅಂದರೆ ದೇವರಿಗೂ ಅಂದರೆ ದೇವರು ನಮ್ಮನ್ನು ಹೇಗ್ರಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ದೇವರು ಯಾವತ್ತೂ ಸರ್ವವ್ಯಾಪಿ ದೇವರು ಜಗತ್ತನ್ನೇ ಸೃಷ್ಟಿಕರ್ತ ಮಾಡಿರೋ ದೇವರು ಅಲ್ಲ ಅಟ್ ಅಟ್ಲೀಸ್ಟ್ ಒಬ್ಬ ಅಲ್ಪಮಾನವನ ಮೈ ಮೇಲೆ ಬರ್ತಾನೆ ಅಂದರೆ ಹೇಗೆ ದೇವರನ್ನು ಇಟ್ಕೊಂಡು ಹೇಗೆ ಮೈ ತುಂಬ ಬರಿ ಒಡವೆಗಳಿವೆ ಮೈ ತುಂಬ ರಾಶಿ ಒಡವೆಯ ರಾಶಿಯೇ ಇದೆ ಇದು ಎಲ್ಲಿಂದ ಬಂತ್ರಿ ಇದೆಲ್ಲ ನಮ್ಮಂಥ ಮುಗ್ಧ ಜನ ಹೋಗಿ ಅಲ್ಲಿ ಕೊಟ್ಟು ಕಾಲಿಗೆ ಬೀಳುವವರೆಗೂ ಅವರು ಆ ರೀತಿ ವೈಭವೀಕರಣಕ್ಕೊಳಗಾಗ್ತಲೇ ಇರ್ತಾರೆ ಖಂಡಿತ ದೇವರು ಬರಲ್ಲ ಮತ್ತು ಇನ್ನೊಂದೇ ಜನ ಆಗಲೇ ನಿಮ್ಗೆ ಹೇಳಿದೆ ಅವ್ರು ಏನು ಮಾಡ್ತಾರೆ ಜನರು ನಂಬಿಸೋಕ್ಕೋಸ್ಕರ ಇಲ್ಲಿ ಕರ್ಪೂರ ಇಟ್ಕೊಂಡು ಇಲ್ಲಿ ಉರಿಸ್ಕೋತಾರೆ ಇಲ್ಲಿ ಉರಿತಾ ಇರುತ್ತೆ ಅವರು ಇಲ್ಲಿ ಕರ್ಪೂರ ತೊಗೊಳೋದು ನೋಡಿ ಈ ದಪ್ಪಗಿರೋ ಕರ್ಪೂರ ಅವ್ರು ಇಲ್ಲಿ ಮೇಲ್ಗಡೆ ಹಿಂಗೆ ಉರಿಸ್ಕೋತಾರೆ ಹಿಂಗೆ ಹಿಂಗೆ ಇರುತ್ತೆ ಒಳಗಡೆ ಕೋಗ್ತಿದ್ದಂಗೆನೆ ಅದು ಆರೋಗುತ್ತೆ ನೀವು ಇನ್ನೂ ಅಬ್ಸರ್ವ್ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಈ ಥರದ ಕರ್ಪೂರ ತೊಗೊಳ್ತಾರೆ ಅವರು ಕರ್ಪೂರ ತಗೊಂಡು ಊರಿಸ್ಕೋತಾರೆ ನೋಡಿ ಅಂತಿದ್ದಂಗೆ ಅದು ಹಾರಿ ಹೋಗುತ್ತೆ ಓ ಬೆಂಕಿಯನ್ನೇ ನುಂಗುವ ದೇವರು ಬೆಂಕಿಯನ್ನೇ ಸ್ವಾಹ ಮಾಡಿಕೊಳ್ಳುವ ದೇವರು ಖಂಡಿತ ಇಂಥ ದೇವರು ಬೇಡ ಸತ್ಯ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಯಾವುದೇ ಮನುಷ್ಯನ ಮೈ ಮೇಲೆ ಶಂದೇವರಾಗಲಿ ಅಮ್ಮ ಆಗಲಿ ಖಂಡಿತ ಬರಲ್ಲ ದೇವರು ಯಾವತ್ತು ಹೆಚ್ಚು ಮನುಷ್ಯನನ್ನು ಇಂಥದ್ದು ಕೊಡಿ ಅಂತ ಕೇಳಲ್ಲ ದೇವರು ಮುಂದೆ ಇಟ್ಕೊಂಡು ಈ ರೀತಿ ಸ್ವಾರ್ಥವನ್ನು ಮಾಡಿಕೊಳ್ಳುವ ಜನ ನಮ್ಮ ಮುಂದೆ ಇದ್ದಾರೆ ಆದರೆ ಅವರನ್ನು ವೈಭವೀಕರಿಸುವ ನಾವೆಲ್ಲಿದ್ದೀವಿ ದೇವರು ನಾವು ಕೇಳಲಿಕ್ಕೆ ಹೂ ಕೊಡ್ಬಿಡುತ್ತೆ ಅಂತಾರೆ ಖಂಡಿತ ಕೊಡಲ್ಲ ಆತ್ಮೀಯರೇ ವೀಕ್ಷಕರೇ ದೇವರು ನಾವು ಕೇಳಿದ್ರೆ ಹೂ ಕೊಡುತ್ತೆ ಅನ್ನೋದಾದರೆ ನಮ್ಗೆ ಹೂವೆಲ್ಲ ಬೇಕಾಗಿರೋದು ಮಳೆ ಬೇಕು ನೆಮ್ಮದಿ ಬೇಕು ಶಾಂತಿ ಬೇಕು ಸಾಂತ್ವನ ಬೇಕು ಒಳ್ಳೆಯ ಆರೋಗ್ಯ ಮನಸ್ಸು ಬೇಕು ಇದನ್ನು ನಮಗೆ ಆ ದೇವರು ಕೊಡಲಿ ನಮಸ್ಕಾರ ಇಂಥ ಘಟನೆಗಳು ನಿಮ್ಮ ಸುತ್ತಮುತ್ತ ಇದ್ದರೆ ಈ ರೀತಿ ಮೋಸ ಮಾಡ್ತಾಯಿದ್ರೆ ನಮಗೆ ತಿಳಿಸಿ ನಮಗೆ ಗೊತ್ತಿರುವಷ್ಟನ್ನು ನಿಮ್ಮ ಮುಂದೆ ಹೇಳಿಕೊಳ್ಳೋದೆ ನಮ್ಮ ಆಶಯ ನಿಮ್ಮವ ಹುಲಿಕಲ್ ನಟರಾಜ್